ಪೊಲೀಸ್ ಆಯುಕ್ತರ ಕಾರ್ಯಾಲಯದಲ್ಲಿ ಮಾನ್ಯ ಚೇತನ್ ಅವರಿಂದ ಸುದ್ದಿಗೋಷ್ಠಿಯನ್ನ ಮಾಡಲಾಯಿತು. ಮನೆಗಳಿಗೆ ಕನ್ನ ಹಾಕಿ ಕಳ್ಳತನ ಮಾಡುತ್ತಿದ್ದ ಆರೋಪಿಗಳ ಬಂಧನವನ್ನ ಮಾಡಲಾಯಿತು. ಕಲಬುರಗಿ ನಗರದ ಸಾಯಿರಾಮ್ ನಗರ ಹಾಗೂ ನೃಪತುಂಗ ತುಂಗಾ ಕಾಲೋನಿ ಹುಂಡೇಕರ್ ಕಾಲೋನಿ ಭೋಪಾಲ್ ತೆಗ್ನೂರ್ ಗ್ರಾಮದಲ್ಲಿ ಮನೆಗಳನ್ನ ಕಳ್ಳತನ ಮಾಡಿರುವ ಕಳ್ಳರ ಮೇಲೆ 6 ಪ್ರಕರಣಗಳಲ್ಲಿ ಸಿಕ್ಕಿರುವ ಒಟ್ಟು 72 ಬಂಗಾರದ ಆಭರಣಗಳು, ಸುಮಾರು ಅಂದಾಜು 5,28,000 ಬೆಲೆ ಬಾಳುವ ಬಂಗಾರ ಮತ್ತು ಬೆಳ್ಳಿಯ ಸಾಮಾನುಗಳನ್ನ ವಶಪಡಿಸಿಕೊಂಡು ಕಳ್ಳರನ್ನ ಬಂಧಿಸುವಲ್ಲಿ ಕಲಬುರಗಿ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆ ಸಿಬ್ಬಂದಿಗೂ ಯಶಸ್ವಿಯಾಗಿದ್ದಾರೆ. ನಗರದ ಜಯನಗರ ನಿವಾಸಿ ಶ್ರೀಮತಿ ಆರತಿ ಗಡ್ಡ ಮಧ್ವರಾಜ್ ಬಂಡಿಯವರ ಮನೆಯಿಂದ ಕಳ್ಳತನವಾಗಿದ್ದ ಕಾರು ಮಧ್ಯಪ್ರದೇಶದಲ್ಲಿ ಪತ್ತೆಯಾಗಿದೆ. ಆರತಿ ಗಡ್ಡ ಮಧ್ವರಾಜ್ ಬಂಡಿಯವರ ಮನೆಯಿಂದ 6 ಗ್ರಾಂ ಬಂಗಾರದ ತಾಳಿ ಮತ್ತು 2,500 ಗ್ರಾಂ ಬೆಳ್ಳಿಯ ವಸ್ತುಗಳು ಮತ್ತು ಮಾರುತಿ ಸ್ವಿಫ್ಟ್ ಕಾರ್ ಕಳ್ಳನವಾಗಿದೆ ಎಂದು ನೀಡಿದ ಸಾರಾಂಶದ ಮೇಲೆ ಎಂಬಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಸಲ್ಲಿಸಿದೆ. ಆರೋಪಿಗಳನ್ನ ಪತ್ತೆ ಹಚ್ಚುವಲ್ಲಿ ವಿಶೇಷ ತಂಡವನ್ನು ರಚಿಸಿ ಮಾಹಿತಿಯನ್ನ ಕಲೆ ಹಾಕಿ ಮಧ್ಯಪ್ರದೇಶದ ವಿದಿಶಾ ಜಿಲ್ಲೆಯಲ್ಲಿ ಕಾರನ್ನ ಪತ್ತೆ ಹಚ್ಚಿದ್ದು ಮುಂದಿನ ಕಾರ್ಯ ಜಾರಿಯಲ್ಲಿದೆ ಎಂದು ಮಾನ್ಯ ಆಯುಕ್ತರು ಸಂದರ್ಭದಲ್ಲಿ ತಿಳಿಸಿದರು. ನಂತರ ಯಶಸ್ವಿ ಕಾರ್ಯಾಚರಣೆಯಲ್ಲಿ ಕಾರ್ಯನಿರ್ವಹಿಸಿದ ಪೊಲೀಸ್ ಸಿಬ್ಬಂದಿಗಳಿಗೆ ಸದರಿ ಪ್ರಕರಣಗಳನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನ ಪೊಲೀಸ್ ಆಯುಕ್ತರಾದ ಆರ್ ಚೇತನ್ ಅವರು ಗೌರವಿಸಿ ಸಂತೋಷವನ್ನ ವ್ಯಕ್ತಪಡಿಸಿದರು. ಮಲ್ಲಿಕಾರ್ಜುನ್ ಸಂಗಳಗಿ, ಎನ್ಕೆಎಸ್ ರಿಪೋರ್ಟ್, ನ್ಯೂಸ್ ಬ್ಯೂರೋ, ಕಲಬುರಗಿ. ಪ್ರಾಪರ್ಟಿಗೆ ಫೋನ್ ಮಾಡ್ತಾರೆ, ಹೊಂದಿದ್ರು ಮತ್ತೆ ಅದನ್ನು ಘಟನೆ ಮಾಡ್ತಾರೆ. ಇದಕ್ಕೆ ಬಟ್ ಅವರೆಲ್ಲ ಒಂದೇ ಸಂಬಂಧಿಕರಾಗಿರೋದ್ರಿಂದ ಬೇರೆ ಬೇರೆ ಜಿಲ್ಲೆಯಲ್ಲಿ ಕೂಡ ಘಟನೆ ಮಾಡಿಸ್ತಾರೆ ಬಂದು. ನಮ್ಮ ಬಗ್ಗೆ ಮಾಹಿತಿ ಪ್ರಕಾರ ಅವ್ರು ಹೆಚ್ಚು ಔಟ್ಸ್ಕಟ್ ಮನೆಗಳು, ಹೊರಭಾಗದಲ್ಲಿ ಇರ್ತಕ್ಕಂಥ ಮನೆಗಳನ್ನ ಮತ್ತೆ ಹೊರತಿ ಮನೆಗಳಲ್ಲಿ ಪೂರ್ತಿ ಮಾಡ್ತಕ್ಕಂಥ ಕಂಡು ಬಂದಿದೆ. ಹಾಗಾಗಿ ಆ ಹೊರಭಾಗದಲ್ಲಿರ್ತಕ್ಕಂಥ ಪ್ರದೇಶದಲ್ಲಿ ನಮ್ಮ ಬೀಟನ್ನ ಕೂಡ ನಿರೀಕ್ಷೆ ಮಾಡಿದ್ವಿ. ಮತ್ತೆ ಅಲ್ಲಿ ಲೋಕಲ್ ಪಬ್ಲಿಕ್ ಕೂಡ ನಾವು ಅಲರ್ಟ್ ಮಾಡಿದ್ವಿ. ಸ್ವಲ್ಪ ನೀವು ಈಗ ಹಾಕೊಂಡು ಹೋಗ್ಬೇಕಾದ್ರೆ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಟ್ಟು ಹೋದ್ರೆ ಅನುಕೂಲ ಆಗುತ್ತೆ. ಮತ್ತೆ CCTVಯನ್ನ ಕೂಡ ನಾವು ಅಳವಡಿಸಿಕೊಂಡ್ರೆ ಅದರಲ್ಲೂ ಕೂಡ ಅನುಕೂಲ ಆಗುತ್ತೆ. ನಾವು ಈಗ ಫ್ರೀ ಗ್ಯಾಂಗ್ ಹೋದೆಯನ್ನು ಐಡೆಂಟಿಫೈ ಮಾಡಿದ್ದೀವಿ. ಅದರಲ್ಲಿ ಒಂದು ಗ್ಯಾಂಗ್ನ ನಾವು ಲಾಸ್ಟ್ ಜುಲೈ ಅಥವಾ ಆಗಸ್ಟಲ್ಲಿ ಅರೆಸ್ಟ್ ಮಾಡಿದ್ದು. ಅವ್ರಿಗೆ ನಾವು ಯಾವುದೇ ಗ್ಯಾಂಗ್ಗೂ ಬೇಕು ಕೊಡೋದಾಗಿ ಮತ್ತೆ ಅದನ್ನು ತಡೆಯೋದನ್ನು ಶುರು ಮಾಡ್ತೀವಿ. ಈಗ ಎರಡನೇ ಗ್ಯಾಂಗ್ ಅರೆಸ್ಟ್ ಮಾಡ್ತೀವಿ. ನಮ್ಗೆ ಇನ್ನೊಂದು ಮೇನ್ ಗ್ಯಾಂಗ್ ಅದೇ ಇವರೆಲ್ಲ ಒಂದು ಒಬ್ರಿಗೊಬ್ರು ಸಂಬಂಧಿಗಳು. ಆ ಗ್ಯಾಂಗ್ ನಾವು 2022 ಅರೆಸ್ಟ್ ಮಾಡಿದ್ದು. ಅದೇ ಆ ನಂತರ ಅವರು ಬೇಗ ಮುಖಾಂತರ ಹೊರಗಡೆ ಬಂದಿದ್ದಾರೆ. ಅವರು ಪ್ರಾಬ್ಲಮ್ ಏನಂತಂದ್ರೆ ಅವರು ಊರಿನಲ್ಲಿ ಇರಲಿಲ್ಲ, ಊರಿನ ಹೊರಭಾಗದಲ್ಲಿ ಮತ್ತೆ ಇದಿದೆ. ಅಂತ ಸಂದರ್ಭದಲ್ಲಿ ನಮ್ಮವರು ಅರೆಸ್ಟ್ ಮಾಡಕ್ ಹೋದಾಗ ತಪ್ಪಿಸ್ಕೊಂಡು ಹೋಗ್ತಕ್ಕಂಥದ್ದು ಈ ತರದ ಕೂಡ ಆಗಿದೆ. ಒಟ್ಟಿನಲ್ಲಿ ಇನ್ನೂ ಒಂದು ಗ್ಯಾಂಗ್ ಇದೆ, ಅದನ್ನು ಕೂಡ ನಾವು ಅರೆಸ್ಟ್ ಮಾಡ್ತೀವಿ. ಹುಡುಗಿ ಅರೆಸ್ಟ್ ಮಾಡಿದ್ವಿ, ಹುಡುಗಿಗೆ ತಪ್ಪಿಸ್ಕೊಂಡು ಹೋಗಿದ್ದಾರೆ, ಅವ್ರಿಗೂ ಕೂಡ ಅರೆಸ್ಟ್ ಮಾಡ್ತೀವಿ. ಅದರಲ್ಲಿ ಯಾರು ಕೂಡ ಸಾರ್ವಜನಿಕರು ಭಯಭೀತರಾಗದ್ ಬೇಡ ಅಂತ ನಾವು ಹೌದು. ಇನ್ನು ಪ್ರಾಪರ್ಟಿ ಇನ್ಕ್ವೈರಿಗಳು ಮತ್ತೆ ಇನ್ನೂ ಸಿಗ್ತಾರೆ ನಮಗೆ ಕಂಪ್ಲೀಟ್. ಅದೇ ಇಬ್ರು ಬೇರೆ ಡಿಲೆ ಅವರಿದ್ದಾರೆ, ಒಬ್ರು ನಮ್ಮ ಅವರಿದ್ದಾರೆ. ಹೌದು ಅವ್ರ ಹೆಸರೇನು ಹೇಳ್ಬೋದು? ಕೊಟ್ಟಿದ್ದೀನಿ ಬೆಸ್ಟ್ ನೋಟ್ ಕೊಟ್ಟಿಲ್ಲ ಸರ್, ಬರುತ್ತೆ. ಅವ್ರು ಇಬ್ರದ್ದು ಇನ್ನಿಬ್ರದ್ದು ಹೆಸರು ಕೊಟ್ಟಿದ್ದೀವಿ ಬೆಸ್ಟ್ ನೋಟಲ್ಲಿ. ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಅವ್ರ ಇಬ್ಬರದ್ದು ಅನೌನ್ಸ್ ಮಾಡಿಬಿಟ್ಟಿದ್ದೆ. ಸರಿ, ರಿಕವರಿನಲ್ಲಿ ಒಂದು ದೇವ್ರ ಮೂರ್ತಿ ಇದೆ, ಅದು ಇಲ್ಲಿಂದು ಅದೇ ಆ ಮನೆಯಲ್ಲಿ ಮನೆಯಲ್ಲಿ ಎಫ್ಐಆರ್ ನಂಬರ್ 288/23 ಅಂಡರ್ಗ್ರಾಮ್ ಬೆಳ್ಳಿ ಮೂರ್ತಿ ಮತ್ತು ಎಲ್ಲ ಮನೆ ಕಟ್ತಾರೆ. ಹಾಗಾಗಿ ಮತ್ತು ಇನ್ನೊಂದು ಮಧ್ಯಪ್ರದೇಶ ಕೇಸಲ್ಲೂ ಅಷ್ಟೇ ಮನೆ ಕಳ್ತನ ಆಗಿದೆ. ಅದರಲ್ಲಿ ಕೂಡ ಆರೋಪಿಗಳು ಬೇರೆ ರಾಜ್ಯದವನಿದ್ದಾರೆ, ಅವನು ಕೂಡ ನಾವು ಆರೋಪಿನ ಕಡಿದಲ್ಲಿ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಪ್ರೆಸ್ ನೋಟ್ ಕೂಡಪ್ಪ ಕೊಟ್ಟಿದ್ದೀನಿ ಜಗದೀಶ್ ಮತ್ತೆ ಅವರ ತಂಡದವರು ಸಿಬ್ಬಂದಿಯವರಂತ ಮೊಹಮ್ಮದ್ ಇಬ್ರಾಹಿಂ PSI ಮತ್ತೆ ಹುಸೇನ್ ಬಾಷಾ ASI, ರಾಜು, ಸಂಜಯ್ ಕುಮಾರ್, ಹಾಜಿ ಮದನ್, ಪ್ರಕಾಶ್, ವಿಶ್ವನಾಥ್, ಮಂಜುನಾಥ್ ಮತ್ತು ಪ್ರೀತಾ ಮತ್ತು ಸುಲ್ತಾನ್ ಇವರು ಮತ್ತು ನಮ್ಮ
ಫಿಂಗರ್ ಪ್ರಿಂಟ್ ಇನ್ಸ್ಪೆಕ್ಟ್ರು ಸಬ್ ಇನ್ಸ್ಪೆಕ್ಟ್ರು ಮತ್ತು ನಮ್ಮ ಸಿ ಡಿ ಎಫ್ ಸೆಕ್ಷನ್ನ ಚೆನ್ನು ಮತ್ತು ತಂಡ ಇವರೆಲ್ಲ ಸೇರಿಕೊಂಡು ಒಂದು ಡಿ ಸಿ ಪಿ ಕ್ರೈಮ್ ಮತ್ತು ಡಿ ಸಿ ಪಿ ನಾಡ್ರು ಮತ್ತು ಎ ಸಿ ಪಿ ಸಬರ್ಬನ್ ಅವರ ಮಾರ್ಗದರ್ಶನದಲ್ಲಿ ಒಂದು ಕಳ್ಳತನ ಮಾಡ್ತಿರ್ತಕ್ಕಂಥ ಒಂದು ಗ್ಯಾಂಗನ್ನು ಅರೆಸ್ಟ್ ಮಾಡಿದ್ದಾರೆ. ಅವರು ನೈಟು ಬೇಕಾದ್ರೆ ಅರೆಸ್ಟ್ ಮಾಡಿದಾಗ ಇಬ್ಬರು ಸಿಕ್ಕಿದ್ದಾರೆ, ಇನ್ನಿಬ್ರು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಆ ಇಬ್ಬರು ಅವರ ಯಾರಿದ್ದಾರೆ ಅಗ್ಲು ಮತ್ತು ಸೀತಾರಾಮ್, ಈ ಇಬ್ಬರು ಆಗಿದ್ದಾರೆ. ಇನ್ನಿಬ್ಬರು ತಪ್ಪಿಸ್ಕೊಂಡು ಹೋದವರು ಅವ್ರ ಮಾಹಿತಿನ ದಯವಿಟ್ಟು ಮೀಡಿಯಾದವರು ಬರೆಯೋದ್ಬೇಡ, ಯಾಕಂದರೆ ಅವ್ರ ಮನಸ್ಸಿ ಮತ್ತೆ ಅಲರ್ಟ್ ಆಗ್ತಾರೆ ಅಂತೇಳಿ ಒಟ್ಟಾಗಿ ಈಗ ಇಬ್ಬರು ತಪ್ಪಿಸ್ಕೊಂಡು ಹೋಗಿರೋದನ್ನು ಬಿಟ್ಟು ಇನ್ನಿಬ್ಬರಿಂದ ಸುಮಾರು 6 ಪ್ರಾಣಿಗಳ ಪ್ರಕರಣಗಳಲ್ಲಿ 72 ಗ್ರಾಮ್ ಗೋಲ್ಡು ಮತ್ತು 265 ಗ್ರಾಮ್ ಬೆಳ್ಳಿ ಮತ್ತು 2 ಮೋಟರ್ಸೈಕಲ್, ಹೀಗೆ ಸುಮಾರು 528,000 ವರ್ತ್ ಪ್ರಾಪರ್ಟಿಯನ್ನು ರಿಕವರಿ ಮಾಡಿಕೊಂಡಿದ್ದಾರೆ. ಆ ರಿಕವರಿ ಮಾಡಿರ್ತಕ್ಕಂಥ